ಹಲೋ, ಏನು? ನಮಸ್ತೆ ಸರ್. ಏನ್ ರೋಗ ಬಂದಿದೆ? ಯಾಕ ಹಂಗ ಸಾಯ್ತಾ ಇರ್ತೀರಿ ನೀವು? ಫೋನ್ ಇಟ್ರು ಮತ್ತೆ ಮಾಡ್ತೀರಿ ಅಂದ್ರೆ ಏನ್ ದೊಡ್ಡ ರೋಗ ನಿಮ್ಗೆ ಇದು? ಅರ್ಥ ಆಗುತ್ತೆ ಸರ್. ನಾನು ಈ ಮೊನ್ನೆ ನಮ್ ತಂದೆಯವರು ತೀರ್ಕೊಂಡಿದ್ರು, ನೀವು ನಮಗೆ ಹೆಲ್ಪ್ ಮಾಡಿದ್ರಿ. ಅದು ಯಾವ ವಿಶಾಖ ನಕ್ಷತ್ರ ಅಂತ ಒಂದು ಇದು ಬರ್ತಾ ಇದೆ, ಅದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏಯ್, ನನ್ ಪ್ರಾಣ ಯಾಕೆ ತಿಂತಿರೋ ಅಲ್ಲಿ? ಯಾವನ್ ಹೇಳಿದನ ಅವನ ಹತ್ರ ಕೇಳ್ಕೋಗಿ. ಇಲ್ಲ ಇಲ್ಲ, ಗುರುಗಳೇನಲ್ಲ ಅವರ ಹತ್ರ ಸರ್. ಏನಾಗಿದೆ ಅಂದ್ರೆ ನನಗೆ ಅದು ಅವ್ರ ಹತ್ರ ಕೇಳಿ ಸಮಂಜಿತವಾಗಿ ಉತ್ತರ ಬರ್ತಾ ಇಲ್ಲ ನನ್ನ ಕಡೆಗೆ, ಅವ್ರ ಕಡೆಯಿಂದ. ಆಯ್ತು, ಜ್ಯೋತಿಷ್ಯದಲ್ಲಿ ತ್ರಿಪಾದಿ ನಕ್ಷತ್ರಗಳು ಮತ್ತು ಪಂಚಕಗಳು ಅಂತ ಬರುತ್ತೆ. ವಿಶಾಖ ಅನುರಾಧ ಜ್ಯೇಷ್ಠ, ಅನುರಾಧ ಜ್ಯೇಷ್ಠ ಇದೆಯಲ್ಲ, ಇದು ಪೂರ್ಣ ಪಾದಗಳಿರುತ್ತೆ. ಮೂಲ ಪೂರ್ವಾಷಾಢನು ನಾಲ್ಕು ಪಾದಗಳು ಒಂದೇ ರಾಶಿಯಲ್ಲಿರುತ್ತೆ. ಈ ವಿಶಾಖ ಉತ್ತರಾಷಾಢ ಇವೆಲ್ಲ ಮೂರು ಪಾದಗಳು ಒಂದು ರಾಶಿಲಿ, ಒಂದು ಪಾದ ಒಂದು ರಾಶಿಲಿ, ಅಥವಾ ಎರಡು ಪಾದಗಳು ಒಂದು ರಾಶಿಲಿ, ಎರಡು ಪಾದ ಒಂದು ರಾಶಿಲಿ ಇರುತ್ತೆ. ಈ ವಿಶಾಖ ಏನಾಗುತ್ತೆ ಅಂದ್ರೆ ಒಂದು ಪಾದ ಒಂದು ರಾಶಿಲಿ, ಮೂರು ಪಾದ ಒಂದು ರಾಶಿ, ಅದನ್ನ ತ್ರಿಪಾದಿ ಅಂತ ಕರೀತಾರೆ. ಆ ತ್ರಿಪಾದಿ ನಕ್ಷತ್ರದಲ್ಲಿ ಮರಣ ಹೊಂದಿದ್ರೆ ಮೂರು ತಿಂಗಳು ಮನೆ ಬಿಡಬೇಕು ಅಂತ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಏನಂದ್ರೆ ಅದು ಇದಂತ ಹೇಳಿ ನಾನು, ಅಂದ್ರೆ ಕಂಟಿನ್ಯೂಸ್ ಮೂರು ಸಾವುಗಳ ಚೈನ್ ಇದೆಯಲ್ಲ, ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಅದನ್ನ ನೀವು ನಂಬಬೇಕು ಅಂತ ನಾನು ಹೇಳಲ್ಲ, ಇದನ್ನ ಬರೆದಿದ್ದಾರೆ. ಅದಲ್ಲದೆ ಪಂಚಕಗಳು ಅಂದ್ರೆ ಧನಿಷ್ಠ, ಶತವಿಷ, ಪೂರ್ವಾಭಾದ್ರ, ಉತ್ತರಾಭಾದ್ರ, ರೇವತಿ, ಐದು ನಕ್ಷತ್ರಗಳಲ್ಲಿ ಮರಣ ಹೊಂದಿದ್ರೆ ಕಂಟಿನ್ಯೂಸ್ ಆ ಮನೆಯಲ್ಲಿ ಐದು ಮರಣಗಳಾಗುತ್ತೆ ಅನ್ನೋದು ಒಂದು ಹಿಂದಿನ ಕಾಲದಲ್ಲಿ ಒಂದು ವಾಡಿಕೆ ಇತ್ತು. ಅದಕ್ಕೆ ಕಾರಣ ಇದೆ ಜ್ಯೋತಿಷ್ಯದಲ್ಲಿ. ಆದ್ರೆ ಅದನ್ನ ನಂಬಲರ್ಹ ಅಂತ ನಾನು ಬಲವಂತ ಮಾಡಕ್ ಹೋಗಲ್ಲ ಯಾರನ್ನು, ನಾನು ಅಷ್ಟು ಅದ್ರ ಬಗ್ಗೆ ಡೀಪ್ ಆಗಿ ಹೋಗ್ಲಿಲ್ಲ. ಆದ್ರೆ ಕೆಲವು ಸಂದರ್ಭದಲ್ಲಿ ಆಗ್ಬಿಟ್ರೆ ಅನ್ನೋ ಭಯಕ್ಕೆ ಮತ್ತೆ ಮೊದಲೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ಅನ್ನೋದಕ್ಕೆ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. ತ್ರಿಪಾದಿ ಆದ್ರೆ ಮೂರು ತಿಂಗಳು ಮನೆ ಬಿಡಿ, ಆದ್ರೆ ಮರಣ ಮನೆಯಲ್ಲಾಗಿರ್ಬೇಕು. ಮನೆಯೊಳಗೆ ಮರಣ ಆಗಿದ್ರೆ ಮನೆಯನ್ನು ಬಿಡ್ಬೇಕು ಅಂತ ಹೇಳ್ತಾರೆ ಮೂರು ತಿಂಗಳು. ಇನ್ನ ಅದನ್ನ ಬಿಟ್ಟು ನಾನೇನ್ ಮಾತಾಡಲ್ಲ, ಇಡಲೇ, ನನ್ನ ಪ್ರಾಣ ತಿನ್ಬಿಡಲೇ. ನಮಸ್ಕಾರ, ನಿಮ್ ಟೈಮ್ ನಿಮಿಷ ಕೊಟ್ಟದಕ್ಕೆ.